ನಮಸ್ತೆ ಗೆಳೆಯರೆ. ಇತ್ತೀಚೆಗೆ ನಿರ್ಮಾಣವಾದ ಒಂದು ಚಿತ್ರದ ನಿರ್ಮಾಪಕ ಜಾಕ್ ಮಂಜಾ ಅಂತ, ಆತ ಒಂದು ಟಿ ವಿ ಇಂಟರ್ವ್ಯೂಲ್ಲಿ ಮಾತಾಡಬೇಕಾದ್ರೆ ಮಾಡಿದ ತಪ್ಪುಗಳ ಬಗ್ಗೆ ನಿಮಗೆ ಹೇಳಬೇಕು. ಹೊಲಗೇರಿಯನ್ನು ಅವಮಾನಿಸಿ ಅಟ್ರಾಸಿಟಿ ಮೆರೆದಿದ್ದಾನೆ. ಹೊಲಗೇರಿ ಅಂದರೆ ಹೊಲಸು, ಊರಿಗೆ ಒಂದು ಹೊಲಗೇರಿ ಹೇಗಿರುತ್ತೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಲಸು ಜನ ಇರ್ತಾರೆ ಅಂತ ಹೇಳ್ತಾನೆ. ಅದು ಎಷ್ಟು ತಪ್ಪು ಮಾತಾಡ್ತಾ ಇದ್ದಾನೆ. ಇಂಥವರು ಯಾವ ನೈತಿಕತೆಯ ಪಿಕ್ಚರ್ ತೆಗೆಯೋ ಸಾಧ್ಯ? ಅದು ಸಕ್ಸಸ್ ಆಗದೆ ಇರುವುದರ ಕಾರಣ ರೊಚ್ಚಿಗೆದ್ದು ಆತ ಮಾತಾಡಿದ್ದಾನೆ, ಸೋಷಿಯಲ್ ಮೀಡಿಯಾದಿಂದ ನಮಗೆ ತುಂಬ ನಷ್ಟ ಆಗಿದೆ ಅಂತ. ಆ ಸೋಷಿಯಲ್ ಮೀಡಿಯಾದ ಮುಖಾಂತರನೇ ಅವರು ಮೇಲೆದ್ದು ಬಂದದ್ದು. ಮಕ್ಕಳು ನೋಡಬಾರದ ಒಂದು ಹಾಡನ್ನು ಮಕ್ಕಳ ಶಾಲೆಗಳಲ್ಲಿ ಆಡಿಸಿ, ಮಕ್ಕಳ ಕೈಯಲ್ಲಿ ಆ ಅಶ್ಲೀಲ ನೃತ್ಯಗಳನ್ನು ಮಾಡಿಸಿ ಸೋಷಿಯಲ್ ಮೀಡಿಯಾನೇ ಬಳಸಿದ್ದು ತನ್ನ ಚಿತ್ರದ ಪ್ರಚಾರಕ್ಕೆ. ಆದರೆ ಅವರ ತಪ್ಪುಗಳನ್ನು ಎತ್ತಿ ಹಿಡಿದ ಸೋಷಿಯಲ್ ಮೀಡಿಯಾದ ಕೆಲವರ ವಿರುದ್ಧ ಆತ ಏನು ಬಳಸಿದ್ದಾನೆ ಗೊತ್ತಾ? ನಮ್ಮ ವಿರುದ್ಧ ಹೀಗೆ ಮಾತನಾಡುವ ಬದಲು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಅಡ್ಡ ಇಟ್ಕೊಂಡು ಬದುಕಿ ಅಂತ ಹೇಳಿದ್ದಾನೆ. ಆ ಮಾತುಗಳನ್ನು ನಿಮಗೆ ಕೇಳಿಸ್ತೇನೆ, ಬನ್ನಿ ಗೆಳೆಯರೆ. ಅಸಹ್ಯದ ಮಾತುಗಳು. ಆಕ್ಟಿವಿಟೀಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಡೈರೆಕ್ಟ್ರು, ಹೀರೋ, ಅವರು ಪ್ರಮೋಷನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅದರಿಂದ ಈ ಸಕ್ಸಸ್ ಅನ್ನೋದನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರಕ್ಕಿನ್ನೂ ಹೋಗಿಲ್ಲ. ವಿ ಆರ್ ಸ್ಟಿಲ್ ವರ್ಕಿಂಗ್. ಎಷ್ಟು ಮಟ್ಟಿಗೆ ಅಂದರೆ ಶೂಟಿಂಗ್ ನಡೆಯುವಾಗ ಮತ್ತು ಪೋಸ್ಟ್ ಪ್ರೊಡಕ್ಷನಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ವಿ, ಇವತ್ತಿಗೂ ಅಷ್ಟೇ ಕೆಲಸ ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಸಿನಿಮಾ ಅನ್ನೋದು ಮಾಡಿ ಜನರ ಮುಂದೆ ಬಿಟ್ಟಾದ್ಮೇಲೆ ಮುಗ್ದೋಗ್ತಾ ಇಲ್ಲ ಏನೋ. ಸೊ ಅದನ್ನು ನಾವು ಫೈಟ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಅಂತ ಬಂದ್ಬಿಟ್ಟು ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನ, ತಪ್ಪು ತಪ್ಪು ಮಾಹಿತಿಗಳನ್ನ ಹಾಕ್ತಿದಾರಲ್ಲ, ಅದನ್ನ ಫೈಟ್ ಮಾಡೋದೇ ಒಂದು ಕಷ್ಟ ಆಗೋಗ್ತಾ ಇದೆ. ಕನ್ನಡ ಸಿನಿಮಾಗಳನ್ನ ಯಾವುದೋ ಒಂದು ದ್ವೇಷಕ್ಕೆ ಊರಂದ ಮೇಲೆ ಒಲಗೇರಿ ಇದ್ದೇ ಇರುತ್ತೆ. ಹೊಲಗೇರಿಯಲ್ಲಿ ವಾಸಿಸುವ ಒಂದು ಪವಿತ್ರ ಜನಾಂಗ ಯಾರನ್ನ ಮಾನ್ಯ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಉದ್ಧಾರ ಮಾಡಿದ್ರು, ಯಾರು 2000 ವರ್ಷಗಳ ಹಿಂದೆ ನಿಂದ ಭಾರತದಲ್ಲಿ ಶೋಷಣೆಗೊಳಗಾದರು, ಅಂಥವರು ವಾಸಿಸುವ ಹೊಲಗೇರಿ ಅನ್ನುವ ಒಂದು ಪ್ರಾವರ್ಬ್ ಇದೆ. ಆದರೆ ಅಸ್ಪೃಶ್ಯತೆಯ ವಿರೋಧ, ಅಸ್ಪೃಶ್ಯತೆಯ ನಿವಾರಣೆಯ ಯಾವುದು ದೌರ್ಜನ್ಯ ಅಟ್ರಾಸಿಟಿ ಕೆಳಗೆ ಬರುತ್ತೋ ಅದಾದ ನಂತರ ಇಂತಹ ಗಾದೆಗಳನ್ನು ಬಳಸಬಾರ್ದಾಗಿತ್ತು. ಊರಂದ ಮೇಲೆ ಹೊಲಗೇರಿ ಹೆಂಗಿರುತ್ತೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವರಿದ್ದಾರೆ ಅಂತ ಹೇಳ್ತಾನೆ. ಎಷ್ಟು ಅಶ್ಲೀಲ ಆಯ್ತಾ ಮನುಷ್ಯ, ಒಂದು ಜನಾಂಗಕ್ಕೆ ಅವಮಾನ ಮಾಡ್ತಾನೆ. ನೋಡಿ, ಬನ್ನಿ ಬನ್ನಿ, ಇನ್ನು ಈತನ ಮಾತು ಕೇಳಿ. ಪ್ರಯತ್ನ ಪಡ್ತಾರಲ್ಲ ಈ ಕೆಲಸ ಮಾಡೋ ಬದಲು ಮಾಡ್ತಾ ಇರುವಂತ ವ್ಯಕ್ತಿಗಳು ಅವರ ಮನೆಯಲ್ಲಿರುವಂತ ಅಡ್ಡ ಹಿಡ್ದಾದ್ರೂ ಬದುಕಿ ಈ ತರ ಮಾಡಿ, ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಜೂಜ್ ನಿಲ್ಲಿಸಿ ಅಂತ ಹೇಳಿ ಇದಕ್ಕೆ ಇವರ ಹೆಸರು ಹಾಳು ಮಾಡಿದ್ವಂತೆ. ಹೆಣ್ಣನಿಂದನೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಇವನ ಹೆಸರು ಹಾಳು ಮಾಡಿದ್ವಂತೆ. ಅದಕ್ಕೆ ಇವನು ಹೇಳ್ತಾನೆ, ಇನ್ನೊಂದ್ಸಲ ಕೇಳಿ, ಅಸಹ್ಯ ಆಗತ್ತೆ, ಅಲ್ಲಿಂದನೆ ಕೇಳಿ. ನಾವು ಫೈಟ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ವಿಚಾರಕ್ಕಿನ್ನೂ ಹೋಗಿಲ್ಲ. ವಿ ಆರ್ ಸ್ಟಿಲ್ ವರ್ಕಿಂಗ್. ಎಷ್ಟು ಮಟ್ಟಿಗೆ ಅಂದರೆ ಶೂಟಿಂಗ್ ನಡೆಯುವಾಗ ಮತ್ತು ಪೋಸ್ಟ್ ಪ್ರೊಡಕ್ಷನಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ವಿ, ಇವತ್ತಿಗೂ ಅಷ್ಟೇ ಕೆಲಸ ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಸಿನಿಮಾ ಅನ್ನೋದು ಮಾಡಿ ಜನರ ಮುಂದೆ ಬಿಟ್ಟಾದ್ಮೇಲೆ ಮುಗ್ದೋಗ್ತಾ ಇಲ್ಲ ಏನೋ. ಸೊ ಅದನ್ನು ನಾವು ಫೈಟ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಅಂತ ಬಂದ್ಬಿಟ್ಟು ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನ, ತಪ್ಪು ತಪ್ಪು ಮಾಹಿತಿಗಳನ್ನ ಹಾಕ್ತಿದಾರಲ್ಲ, ಅದನ್ನ ಫೈಟ್ ಮಾಡೋದೇ ಒಂದು ಕಷ್ಟ ಆಗೋಗ್ತಾ ಇದೆ. ಯಾರು ಕನ್ನಡ ಸಿನಿಮಾಗಳನ್ನ, ಯಾರು ಕನ್ನಡ ಸಿನಿಮಾಗಳನ್ನ ದ್ವೇಷಕ್ಕೆ, ಯಾವುದೋ ಒಂದು ಪ್ರಯತ್ನ ಈ ಕೆಲಸ ಮಾಡೋ ಬದಲು ಮಾಡ್ತಾ ಇರುವಂತ ವ್ಯಕ್ತಿಗಳು
ಅವರ ಮನೆಯಲ್ಲಿರುವಂತಹ ಹೆಣ್ಣುಗಳನ್ನ ಅಡ್ಡ ಹಿಡಿದಾದ್ರೂ ಬದುಕಿ, ಅವರ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಅಡ್ಡ ಹಿಡಿದಾದ್ರೂ ಬದುಕಿ ಅಂತ ಹೇಳ್ತಾನೆ. ಈತನಿಗೆ ಹೆಣ್ಣು ಮಕ್ಕಳಿಲ್ವಾ, ಪತ್ನಿ ಇಲ್ವಾ, ತಾಯಿ ಇಲ್ವಾ, ಅಜ್ಜಿ ಇಲ್ವಾ? ಇವರ ಹೆಣ್ಣು ಮಕ್ಕಳನ್ನು ಬಳಸದೆ ಮೇಲೆ ಬಂದ್ರ, ಹೆಣ್ಣು ಮಕ್ಕಳನ್ನು ತೋರಿಸ್ಕೊಂಡು ಪ್ರಮೋಷನ್ ಮಾಡಿದ್ರಲ್ಲ, ಆ ಹೆಣ್ಣು ಮಕ್ಕಳಿಗೆ ಇವರು ಅತ್ಯಂತ ಹೆಚ್ಚು ಸಂಭಾವನೆ ಕೊಟ್ಟರಲ್ಲ, ಆ ಹೆಣ್ಣು ಮಕ್ಕಳನ್ನು ಅಡ್ಡ ಇಟ್ಟು ಬದುಕಿ ಅಂತ ಹೇಳ್ತಾನೆ. ಇದು ಯಾವ ನ್ಯಾಯ ಹೇಳಿ ಗೆಳೆಯರೆ? ಯಾರು ಇವನ ಜೂಜು, ಇವನ ಜೂಜಿಗೆ ಸಿಗ್ನೇಚರ್ ಹಾಕಿದ್ನಲ್ಲ, ಆ ಅದರ ವಿರುದ್ಧ ಹೋರಾಡಿದ ವ್ಯಕ್ತಿಗಳಿಗೆ, ಯಾರು ಹೆಣ್ಣ ನಿಂದಕರನ್ನ ಬಿಟ್ಟು ಅವ್ರನ್ನ ಮನೆಗೆ ಅಟ್ಯಾಕ್ ಮಾಡಿದ್ಮೇಲೆ ಬಿಡಿಸ್ಕೊಂಡು ಹೋದನಲ್ಲ, ಇದೇ ವ್ಯಕ್ತಿ ಬಿಡಿಸ್ಕೊಂಡು ಹೋಗಿದ್ದು. ನಮ್ಮ ಮನೆಗೆ ಅಟ್ಯಾಕ್ ಮಾಡಿದ ಅಟ್ಯಾಕರ್ಸ್ನ ಕುಡಿದು ಮತ್ತಿನಲ್ಲಿ ಅಟ್ಯಾಕ್ ಮಾಡಿದ ಅಟ್ಯಾಕರ್ಸ್ನ ಈತ ಪೊಲೀಸ್ ಸ್ಟೇಷನಿಂದ ಕುಡಿತದ ಟೆಸ್ಟು ಮಾಡಿದ ಹಾಗೆ, ಮೊಬೈಲ್ ಸೀಸ್ ಮಾಡಿದ ಹಾಗೆ ಈತನ ಕಮ್ಯುನಿಕೇಷನ್ ಇತ್ತು ಅವ್ರ ಜೊತೆ. ಹೋಗ್ರೋ ಮಾಡ್ರೋ ಅಂತ ಈ ಬಾಂಬೆಗೆ ಟೆರರಿಸ್ಟನ್ ಬಿಟ್ಟಿದ್ರಲ್ಲ ಪಾಕಿಸ್ತಾನಿಗಳು, ಇಲ್ಲೋಗಿ ಅಲ್ಲೊಡೀರಿ, ಅಲ್ಲೋಗಿ ಇಲ್ಲೊಡೀರಿ ಅಂತ ಹೇಳಿದ್ರಲ್ಲ, ಆ ಕೆಲಸ ಇವನು ಮೊಬೈಲಲ್ಲಿ ಮಾಡಿದ್ದ ಅವ್ರ ಜೊತೆ. ಇವಾಗ ಮನೆಯಲ್ಲಿದ್ದಾರೆ, ಅಲ್ಲೋಗಿ ಅಂತ ಹೇಳಿ ಆ ಮೊಬೈಲ್ಗಳನ್ನು ಸೀಸ್ ಮಾಡಿದೆ. ಜನಾರ್ದನ್ ಪಿ ಎಸ್ ಅವರ ಆ ವ್ಯಕ್ತಿನ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ನಾವು ಹೋಗೋ ಅಷ್ಟರಲ್ಲಿ ಎಲ್ಲರನ್ನು ಬಿಟ್ಟು ಕಳಿಸಿದ್ರು, ನಮ್ಮ ಎಫ್ ಐ ಆರ್ ತಗೊಳ್ಬಾರ್ದು ಅಂತ ಹೇಳಿದರು. ಆ ಕಿಚ್ಚ ಸುದೀಪ ಹೆಸರನ್ನು ಅದರಲ್ಲಿ ಈತನ ಹೆಸರನ್ನು ತೆಗೆಸಿದ್ರು. ಇವರೆಲ್ಲ ಪಿತೂರಿ ನಡೆಸಿ ಮಾಡಿದಂಥ ಅಟ್ಯಾಕು. ಇವತ್ತು ಆತ ಮಾತಾಡಿರೋದು ನೋಡಿ, ನೀವು ಕ್ಷಮಿಸ್ಬೋದು. ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನ, ತಪ್ಪು ತಪ್ಪು ಮಾಹಿತಿಗಳನ್ನ ಹಾಕ್ತಿದಾರಲ್ಲ, ಅದನ್ನ ಫೈಟ್ ಮಾಡೋದೇ ಒಂದು ಕಷ್ಟ ಆಗೋಗ್ತಾ ಇದೆ. ಒಲಗೇರಿ ಏನಂತೆ, ಒಲಗೇರಿ ಅಂತ ಒಳಗೇರಿಗೆ ಅವಮಾನ ಮಾಡಿದ ನೋಡಿ, ಯಾವುದೋ ಒಂದು ದ್ವೇಷಕ್ಕೆ ಇದ್ದೇ ಇರತ್ತೆ. ಏನೋ ಯಾರು ಕನ್ನಡ ಸಿನಿಮಾಗಳನ್ನ ಯಾವುದೋ ಒಂದು ದ್ವೇಷಕ್ಕೆ ಕೊಲ್ಲುವಂತ ಪ್ರಯತ್ನ ಪಡ್ತಾರಲ್ಲ, ಈ ಕೆಲಸ ಮಾಡೋ ಬದಲು ಮಾಡ್ತಾ ಇರುವಂತ ವ್ಯಕ್ತಿಗಳು ಅವರ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಅಡ್ಡ ಹಿಡಿದಾದ್ರೂ ಬದುಕಿ, ನೇರವಾಗಿ ಹೇಳ್ತಾನಂತೆ. ಹೆಣ್ಣು ಮಕ್ಕಳನ್ನ ಅಡ್ಡ ಹಿಡಿದಾದ್ರೂ ಬದುಕಬೇಕಂತ, ಇವರಲ್ಲಿರೋ ತಪ್ಪುಗಳನ್ನ ಕಂಡಿಡಿಬಾರ್ದಂತೆ. ಇನ್ನೊಂದ್ಸಲ ಕೇಳಿಸ್ಕೊಂಡು, ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನ, ತಪ್ಪು ತಪ್ಪು ಮಾಹಿತಿಗಳನ್ನ ಹಾಕ್ತಿದಾರಲ್ಲ, ಅದನ್ನ ಫೈಟ್ ಮಾಡೋದೇ ಒಂದ್ ಕಷ್ಟ ಆಗೋಗ್ತದೆ. ಒಲ್ಗೇರಿ ಇದ್ದೇ ಇರುತ್ತೆ, ಏನೋ ಒಲ್ಗೇರಿ ಇದ್ದೇ ಇರುತ್ತೆ. ಕನ್ನಡ ಸಿನಿಮಾಗಳನ್ನ ಯಾವುದೋ ಒಂದು ದ್ವೇಷಕ್ಕೆ ಕೊಲ್ಲುವಂತ ಪ್ರಯತ್ನ ಪಡ್ತಾರಲ್ಲ, ಈ ಕೆಲಸ ಮಾಡೋ ಬದಲು ಮಾಡ್ತಾ ಇರುವಂತ ವ್ಯಕ್ತಿಗಳು ಅವರ ಮನೆಯಲ್ಲಿರುವಂತ ಮಕ್ಕಳನ್ನ ಅಡ್ಡ ಹಿಡಿದವರು ಬದುಕಬೇಡಿ ಅಂತ ನಾನು ನೇರವಾಗಿ ಹೇಳ್ತೀನಿ. ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಡೈರೆಕ್ಟರ್ ಹೀರೋ ಅವರು ಪ್ರಮೋಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅದರಿಂದ ಈ ಸಕ್ಸಸ್ ಅನ್ನೋದನ್ನ ಆಚರಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಇನ್ನೂ ಹೋಗಿಲ್ಲ. ಸಕ್ಸಸ್ ಆಗಿರ್ಬೇಕಲ್ಲಪ್ಪ ಆಚರಣೆ ಮಾಡಕ್ಕೆ. ಎಷ್ಟು ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಡೆಯುವಾಗ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ವಿ, ಇವತ್ತು ಅಷ್ಟೇ ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಸಿನಿಮಾ ಅನ್ನೋದು ಮಾಡಿ ಜನರ ಮುಂದೆ ಬಿಟ್ಟಾದ್ಮೇಲೆ ಮುಗ್ದೋಗ್ತಾ ಇಲ್ಲ, ಏನೋ. ಸೊ ಅದನ್ನ ನಾವು ಫೈಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾ ಅಂತ ಬಂದ್ಬಿಟ್ಟು ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ, ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಜನ ಸೋಷಿಯಲ್ ಮೀಡಿಯಾ ಅಲ್ಲಿ ಏನು ಕೆಟ್ಟ ಕೆಟ್ಟ ವಿಚಾರಗಳನ್ನ, ತಪ್ಪು ತಪ್ಪು ಮಾಹಿತಿಗಳನ್ನ ಹಾಕ್ತಿದಾರಲ್ಲ, ಅದನ್ನ ಫೈಟ್ ಮಾಡೋದೇ ಒಂದ್ ಕಷ್ಟ ಆಗೋಗ್ತಾ ಇದೆ. ಏನೋ ಯಾರು ಕನ್ನಡ ಸಿನಿಮಾಗಳನ್ನ ಯಾವುದೋ ಒಂದು ದ್ವೇಷಕ್ಕೆ ಕೊಲ್ಲುವಂತ ಪ್ರಯತ್ನ ಪಡ್ತಾರಲ್ಲ, ಈ ಕೆಲಸ ಮಾಡೋ ಬದಲು ಮಾಡ್ತಾ ಇರುವಂತ ವ್ಯಕ್ತಿಗಳು ಅವರ ಮನೆಯಲ್ಲಿರುವಂತ ಹೆಣ್ಣುಗಳನ್ನ ಅಡ್ಡ ಹಿಡಿದಾದ್ರೂ ಬದುಕಿ, ಈ ತರ ಮಾಡಿ ಬದುಕಬೇಡಿ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್. ನೇರವಾಗಿ ಹೇಳ್ತೇನಂತೆ ನೋಡಿ, ಇದು ಇದು ಈ ರೀತಿ ಮಾತಾಡುವ ವ್ಯಕ್ತಿ, ಊರಂದ್ರೆ ಹೊಲಗೇರಿ ಇರುತ್ತೆ, ಹಾಗೆ ಕೆಟ್ಟವರು ಇದ್ದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಹೊಲಗೇರಿ ಅನ್ನುವುದೇ ಕೆಟ್ಟದ್ದು ಅನ್ನೋ ಥರ ಮಾತಾಡಿದ್ದಾರೆ. ಅತಿ ಪವಿತ್ರ ಹೊಲಗೇರಿ, ಯಾರು ಇಲ್ಲದಿದ್ದರೆ ನಿಮ್ಮ ನಗರಗಳು ಸ್ವಚ್ಛವಾಗಿರುವುದಿಲ್ಲವೋ ಅವರನ್ನು ಅಸಭ್ಯವಾಗಿ ಮಾತನಾಡಿದ್ದಾನೆ. ಇದು ಇವರ ಸಂಸ್ಕಾರ. ಇಂತಹವ ಯಾವ ಚಿತ್ರ ನಿರ್ಮಾಣ ಮಾಡಲು ಸಾಧ್ಯ? ಮತ್ತು ಯಾರು ಇವನ ವಿರುದ್ಧ ಮಾತಾಡಿದರೋ, ದನಿ ಎತ್ತಿದ್ರು, ಅದರ ಬದಲು ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಅಡ್ಡ ಹಿಡಿದಾದರೂ ಬದುಕಬೇಕಂತೆ. ಈ ರೀತಿ ಮಾತನಾಡುವ ವ್ಯಕ್ತಿಗಳನ್ನು ಹೆಣ್ಣ ನಿಂದಕ ಅಂತ ಇವ್ರನ್ನ ಆ ರೀತಿ ಕರೆದದ್ರಲ್ಲಿ ತಪ್ಪೇನಿದೆ? ಯಾವತ್ತೂ ಅಹೋರಾತ್ರ ಆಗಲಿ, ಆತನ ಸ್ನೇಹಿತರಾಗಲಿ ಯಾವತ್ತೂ ಹೆಣ್ಣ ನಿಂದನೆ ಮಾಡೋದಿಲ್ಲ. ಇವರ ಈ ಹೆಣ್ಣ ನಿಂದನೆ ನೋಡಿ ಯಾವ ಲೆವೆಲ್ಗಿದೆ ಅಂದರೆ, ಕಿಚ್ಚ ಸುದೀಪ ಜಾಕ್ ಮಂಜ ನೆಕ್ಸ್ಟ್.
ಜಾಕ್ ಮಂಜ ಆದಮೇಲೆ ನವೀನ್ ಗೌಡ, ನವೀನ್ ಗೌಡ ಆದಮೇಲೆ ಜಗದೀಶ್ ಜಗ್ಗಿ. ಇವರ ಲೈನಪ್ ಹಿಂಗೆ ಬರುತ್ತೆ. ಈ ಲೋವರ್ ಲೆವೆಲ್ವರೆಗೂ ಅಂದರೆ ಯಾವುದೊಬ್ಬ ಸಾಮಾನ್ಯ ಅಭಿಮಾನಿವರೆಗೂ ಯಾವ ರೀತಿ ಹೆಣ್ಣ ನಿಂದನೆಗಳು ಮಾಡಿ ಒಬ್ಬ ವ್ಯಕ್ತಿಯ ಬಾಯಿ ಮುಚ್ಚಿಸಲಿಕ್ಕೆ ಟ್ರೈ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ. ಮನೆಗೆ ನುಗ್ಗಿ ಹೆಣ್ಣ ನಿಂದನೆಗಳನ್ನು ಮಾಡಿ ಮನೆಯಲ್ಲಿ ಹೊಡೆಯಲಿಕ್ಕೆ ಬಂದು ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿ ಕುಡಿದು ದಾಂಧಲೆ ಮಾಡಿದವ್ರನ್ನ ಬಿಡಿಸ್ಕೊಂಡು ಹೋದವ ಈ ಫೇಕ್ ಮಂಜ. ಇದೇ ಅಹೋರಾತ್ರನ ಹೋರಾಟದ ಗುಟ್ಟು. ಇವತ್ತಿಗೂ ಅಹೋರಾತ್ರಿಗೆ ಪಾಸ್ಪೋರ್ಟ್ ಸಿಕ್ಕಿಲ್ಲ. ಅದಕ್ಕೆ ನೇರ ಹೊಣೆ ಜನಾರ್ದನ್ ಮತ್ತು ಆತನ ಸೀನಿಯರು ಹರೀಶ್ ಪಾಂಡೆ, ಜನಾರ್ದನ್ ಜೂನಿಯರು ಮನೋಜು, ಇವರು ಇದಕ್ಕೆ ನೇರ ಹೊಣೆ. ಜಾನ್ವರಿ 28ರಿಂದ ಇದುವರೆಗೂ ಪಾಸ್ಪೋರ್ಟ್ ಬಂದಿಲ್ಲ. ಅಟ್ಯಾಕ್ಗೆ ಒಳಗಾಗಿದ್ದಕ್ಕೆ, ಅಟ್ಯಾಕ್ ಮಾಡಿರೋರು ಅಂತೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅವರ ಕುಡಿತದ ಟೆಸ್ಟು, ಅವರ ಮೊಬೈಲ್ಗಳು ಸೀಸ್ ಮಾಡಿಲ್ಲ. ಯಾಕಂದರೆ ಇದೇ ಜಾಕ್ ಮಂಜ ಜೊತೆ ಸಂವಾದ ನಡೆದಿದೆ. ಯಾವ ರೀತಿ ಪಾಕಿಸ್ತಾನಿ ಟೆರರಿಸ್ಟ್ಗೆ ಬಾಂಬೆ ಅಟ್ಯಾಕ್ ಮಾಡಿದಾಗ ಮೊಬೈಲಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು, ಆ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ಸೀಸ್ ಮಾಡದೆ ಕಳಿಸಿದ್ದಾರೆ. ಅದಕ್ಕೆ ಇವನು ಬಂದು ಭಯಕ್ಕೆ ಜಾಕ್ ಮಂಜ ಅವ್ರನ್ನ ಬಿಡಿಸ್ಕೊಂಡು ಹೋಗಿದ್ದು. ಇವತ್ತು ಮಾತಾಡ್ತಾ ಇದ್ದಾನೆ, ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ತನ್ನ ಪಿಕ್ಚರ್ನ ಪ್ರಮೋಷನ್ ಮಾಡಿ. ಸೋಷಿಯಲ್ ಮೀಡಿಯಾನೇ ನಮ್ಮ ಜಗತ್ತಿಗೆ ಹಾಳು ಅಂತ ಹೇಳ್ತಾಯಿದ್ದಾನೆ. ಎಲೆಕ್ಟ್ರಿಸಿಟಿಯಿಂದ ಹೇಗೆ ಒಳಿತಿದೆಯೋ, ಶಾಕ್ ಹೊಡೆದ್ರೆ ಕೆಡುಕು ಇದೆ. ಎಲೆಕ್ಟ್ರಿಸಿಟಿಯಲ್ಲಿ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಒಳ್ಳೆಯದೇ ಆಗ್ತದೆ. ಕೆಟ್ಟದ್ದನ್ನು ಬಳಸ್ಕೊಂಡು ಸೋಷಿಯಲ್ ಮೀಡಿಯಾನ ನಿಂದಿಸಿದ್ದಾನೆ. ಮತ್ತು ಊರಂದರೆ ಹೊಲಗೇರಿ ಇರುತ್ತೆ ಅನ್ನೋ ಥರ ಒಂದು ಪ್ರಾವರ್ಬ್ನ, ಯಾವುದು ನಿಷಿದ್ಧವಾಗಿದೆಯೋ, ಅಸ್ಪೃಶ್ಯತೆಯ ವಿರುದ್ಧ ನಿಷಿದ್ಧವಾದ ಗಾದೆಗಳು, ಆ ಗಾದೆಯನ್ನು ಬಳಸಿ ಅಸ್ಪೃಶ್ಯತೆಯನ್ನು ಮೆರೆದು ಅಸಭ್ಯತೆಯನ್ನು ತೋರ್ಪಡಿಸಿಕೊಂಡಿದ್ದಾನೆ. ಈ ದುಷ್ಟತನಕ್ಕೆ ಏನನ್ನಬೇಕು? ಅದಾದ ನಂತರ ಆತ ಹೇಳ್ತಾನೆ, ತನ್ನ ವಿರುದ್ಧ ಯಾರು ಮಾತಾಡಿದಾರೋ ಅವರು ಆ ಕೆಲಸ ಮಾಡೋ ಬದಲು ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನು ಅಡ್ಡ ಇಟ್ಟುಕೊಂಡು ಬದುಕಿ ಅಂತ ಹೇಳ್ತಾನೆ. ಇದು ಆ ವಿಪರೀತ ದೌರ್ಜನ್ಯದ ಲಕ್ಷಣಗಳು. ಇದು ಅಲ್ಟಿಮೇಟ್ ರೌಡಿಸಮ್. ಈತನಿಗೆ ಯಾವ ಫಿಲ್ಮ್ ಆ್ಯಕ್ಟ್ರು ಸಪೋರ್ಟ್ ಬರಲಿಲ್ಲ. ಈ ಒಂದು ಈ ಕರ್ನಾಟಕದಲ್ಲಿ ರೌಡಿಸಮ್ ಇತ್ತಲ್ಲ ರಾಮಕೃಷ್ಣ ಹೆಗಡೆಯವರ ಟೈಮಲ್ಲಿ, ಆ ಟೈಮಲ್ಲಿ ಕೂಡ ಇಷ್ಟೊಂದು ಅಶ್ಲೀಲತೆ ಬಳಸ್ತಿರಲಿಲ್ಲ, ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಿರಲಿಲ್ಲ. ಅವರಲ್ಲಿ ಒಂದು ಇಂಟರ್ನಲ್ ನಿಯಮ ಇತ್ತು, ಅವರವರಲ್ಲೇ ಜಗಳ ಇತ್ತು ವಿನಃ ಮನೆಯ ಹೆಣ್ಣುಮಕ್ಕಳ ತಂಟೆಗೆ ಹೋಗ್ತಿರಲಿಲ್ಲ. ಇವರು ಎಷ್ಟು ಕೆಳಜಾರಿದ್ದಾರೋ, ಇನ್ನು ದೈವ ಹೇಗೆ ಸಪೋರ್ಟ್ ಮಾಡುತ್ತೆ? ದೈವ ಅನ್ನೋದು ಇರೋದೇ ನಿಜ ಆದರೆ ಇವರ ಚಿತ್ರ ಏನಕ್ಕೆ ಸಕ್ಸಸ್ ಆಗುತ್ತೆ? ಸಕ್ಸಸ್ ಇಲ್ಲದೇ ಇದ್ದರೆ ಸೆಲೆಬ್ರೇಟಿಂಗ್ ಮಾಡ್ತಾರೆ, ಸಕ್ಸಸ್ ಆಗಿದೆಯಂತೆ ಸೆಲೆಬ್ರೇಟ್ ಮಾಡ್ತಿಲ್ವಂತೆ. ನೀವು ಹೋಗಿ ಎಲ್ಲದರಲ್ಲೂ ನೋಡಿ, ಎಲ್ಲೂ ಸಕ್ಸಸ್ ಆಗಿಲ್ಲ. ಹೆಂಗಾಗುತ್ತೆ? ಕಂಡವರ ಹೆಣ್ಣು ಮಕ್ಕಳ ಬಗ್ಗೆ ಕ್ಲಿಯರ್ ಟಾಕ್ ಮಾತಾಡಿದ್ದಾನೆ, ಮನೆಯ ಹೆಣ್ಣು ಮಕ್ಕಳನ್ನು ಮಾರಿ ಬದುಕಿ, ನಾವು ಮಾತ್ರ ಚಿತ್ರ ಮಾಡಿ ಬದುಕ್ತೀವಿ. ಯಾವ ರೀತಿ ಇವರ ಹತ್ರ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ? ಯಾಕೆ ಈತನಿಗೆ ಮನೆಯಲ್ಲಿ ಮಡದಿ ಮಕ್ಕಳಿಲ್ವಾ? ಈತನ ಜೊತೆ ಕೆಲಸ ಮಾಡಿದವರಿಗೆ ಮಡದಿ ಮಕ್ಕಳಿಲ್ವಾ, ತಾಯಿ ಇಲ್ವಾ? ಹೌ ಡೇರ್ ಹಿ ಟಾಕ್ ಲೈಕ್ ದಟ್, ಮನೆಯ ಹೆಣ್ಣು ಮಕ್ಕಳನ್ನು ಅಡ್ಡ ಇಟ್ಕೊಂಡು ಬದುಕಿ ಅಂತ ಹೇಳ್ತಾನೆ. ಹೌ ಡೇರ್, ಓಪನ್ ಅಟ್ರಾಸಿಟಿ ಇದು, ಓಪನ್ ಅಟ್ರಾಸಿಟಿ. ಊರಂದರೆ ಹೊಲಗೇರಿ ಇರುತ್ತೆ ಅಂದರೆ ಈತ ಯಾವ ಉನ್ನತ ಮಟ್ಟದ ದೇವಮಾನವ ಅಂತ ಅನ್ನಿಸ್ಕೊಂಡಿದ್ದಾನೆ. ಹೌದು, ಅಹೋರಾತ್ರ ಪರಮಶೂದ್ರ ಕಣ. ಅಹೋರಾತ್ರ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಸಂಪೂರ್ಣ ನಿವಾರಣೆಯಾಗುವ ತನಕ ಪರಮಶೂದ್ರ ಕಣ. ಅಹೋರಾತ್ರನಿಗಿಂತ ಕೆಳಮಟ್ಟ ಯಾವುದೂ ಇಲ್ಲ. ಅಹೋರಾತ್ರ ನೀವು ಹೊಲಗೇರಿಯನ್ನು ಅವಮಾನ ಮಾಡುವುದಾದರೆ ಅತ್ಯಂತ ಹೊಲಗೇರಿಯ ಅಲ್ಲಿರುವ ಹೊಲಸನ್ನು ಸ್ವಚ್ಛ ಮಾಡುವವನು ಅಹೋರಾತ್ರ ಎಂದು ತಿಳಿಯಿರಿ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪದತಲದಲ್ಲಿ ನಮಿಸುತ್ತಾ, ಇಂತಹ ಕ್ರೌರ್ಯವನ್ನು ಖಂಡಿಸುತ್ತಾ, ದೌರ್ಜನ್ಯವನ್ನು ಖಂಡಿಸುತ್ತಾ, ಧನ್ಯವಾದ ಅಹೋರಾತ್ರ.